ಅಂಕೋಲಾ ತಾಲೂಕಿನ ಬೆಳಂಬರ್ ವ್ಯಾಪ್ತಿಯ ಮಧ್ಯ ಕಾರವಿವಾಡದ ಕಡಲತೀರದಲ್ಲಿ ಅಳಿವಿನ ಅಂಚಿನ ಇಂಡೋ ಪೆಸಿಫಿಕ್ ಹಂಪ್ ಬ್ಯಾಕ್ ತಳಿಯ ಡಾಲ್ಫಿನ್ ಕಳೆಬರಹ ಪತ್ತೆಯಾಗಿದೆ ಅಳಿವಿನಂಚಿನಲ್ಲಿರುವ ಕೆಲ ಜೀವಪ್ರಭೇದಗಳ ಕಳೆಬರಹ ಆಗಾಗ ಜಿಲ್ಲೆಯ ಕೆಲವೆಡೆ ಪತ್ತೆಯಾಗುತ್ತಿರುವುದು ಕಳವಳಕಾರಿ ಅಂಶವಾಗಿದ್ದು ಸಂಬಂಧಿತ ಅರಣ್ಯ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಕಡಲಜೀವಿ ಪ್ರೇಮಿಗಳು ಒತ್ತಾಯಿಸಿದ್ದಾರೆ ಡಾಲ್ಫಿನ್ ಕಳೆ ಬರಹದ ಮರಣೋತ್ತರ ಪರೀಕ್ಷೆ ನಡೆಸಲಾಗದಷ್ಟು ಕೊಳೆತು ಹೋಗಿತ್ತು ಎನ್ನಲಾಗಿದ್ದು ಡಾಲ್ಫಿನ್ ವಿಷ ಮೀನುಗಳನ್ನು ತಿಂದು ಮೃತಪಟ್ಟಿರಬಹುದೇ ಅಥವಾ ಮೃತಪಡಲು ಕಾರಣಗಳೇನಿರಬಹುದು ಎಂಬ ಸ್ಪಷ್ಟತೆ ಇಲ್ಲವಾಗಿದೆ ಈ ಕುರಿತು ಸಂಬಂಧಿತ ಇಲಾಖೆಗಳಿಂದ ಹೆಚ್ಚಿನ ಮತ್ತು ಅಧಿಕೃತ ಮಾಹಿತಿ ತಿಳಿದು ಬರಬೇಕಿದೆ ಕೋಸ್ಟಲ್ ಮರೈನ್ ವಿಭಾಗದ ಆರ್ಎಫ್ಒ ಪ್ರಮೋದ್ ನಾಯಕ್ ಡಿಆರ್ಎಫ್ಒ ಅಭಿಷೇಕ್ ಮತ್ತು ಅರಣ್ಯ ರಕ್ಷಕ ಸುನೀಲ್ ಸಿಬ್ಬಂದಿ ಸತೀಶ್ ಮತ್ತಿತರರು ಸ್ಥಳ ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಸ್ಥಳೀಯರು ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ